ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರಾಜ್ಯದಲ್ಲಿ ಮುಂದಿನ ಲೋಕಸಭಾ ಎಲೆಕ್ಷನ್ ಅನ್ನು ಎದುರಿಸುವುದಕ್ಕೆ ಬಿಜೆಪಿ ಮತ್ತು ಜಾತ್ಯತೀತ ಜನತಾ ದಳ ಮೈತ್ರಿ ಮಾಡಿಕೊಂಡಾಗಿದೆ. ಅದರ ಮುಂದಿನ ಹಂತದ ಬೆಳವಣಿಗೆ ಸದ್ಯ ನಡೀತಾ ಇದೆ. ಪ್ರಮುಖವಾಗಿ ಈ ಸೀಟು ಶೇರಿಂಗ್ ಯಾವ ರೀತಿ ಆಗಬೇಕು, ಮೈತ್ರಿಯ ರೂಪ ಸ್ವರೂಪ ಯಾವ ರೀತಿ ಇರಬೇಕು, ಇದೆಲ್ಲದರ ಬಗ್ಗೆ ಸ್ಪಷ್ಟತೆ ತೆಗೆದುಕೊಳ್ಳುವಂಥ ಕೆಲಸ ಎರಡೂ ಪಾರ್ಟಿಯಿಂದಲೂ ಕೂಡ ನಡೀತಾ ಇದೆ. ಈ ಮಧ್ಯೆ ಇವತ್ತು ಮೇಜರ್ ಆದಂಥ ಬೆಳವಣಿಗೆ ನಡೆದಿದೆ. ರಾಜ್ಯದ ಕಮಲ ಮತ್ತು ದಳ ಮೈತ್ರಿಗೆ ಇನ್ನಷ್ಟು ಪವರ್ ಸಿಕ್ಕಂಗೆ ಕಾಣಿಸ್ತಾ ಇದೆ. ಕುಟುಂಬ ಸಮೇತ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮಾಜಿ ಪ್ರಧಾನಿ ದೇವೇಗೌಡರು ಭೇಟಿಯಾಗಿದ್ದಾರೆ. ದೇವೇಗೌಡರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ನರೇಂದ್ರ ಮೋದಿ. ಮೋದಿ ಭೇಟಿಯಾದ ಬೆನ್ನಿಗೆ ಕುಮಾರಸ್ವಾಮಿಯವರು ಕೂಡ ಖುಷಿಯಾದಂತೆ ಕಂಡುಬಂದರು. ಭೇಟಿಯ ಸಂದರ್ಭದಲ್ಲಿ ತನ್ನ ನಡವಳಿಕೆಯಿಂದಲೇ ನರೇಂದ್ರ ಮೋದಿಯವರು ಕೊಡಬೇಕಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರಿಗೆ ಸಂದೇಶ ಸ್ಪಷ್ಟವಾಗಿದೆ. ಇವತ್ತು ದೇವೇಗೌಡರನ್ನ ನರೇಂದ್ರ ಮೋದಿಯವರು ಭೇಟಿಯಾದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ನಡವಳಿಕೆನೇ ಸಂದೇಶ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೀರಿ. ಈ ಫೋಟೋ ಒಂದನ್ನು ಸ್ಪಷ್ಟವಾಗಿ ಗಮನಿಸಿ, ಇದು ಕುಟುಂಬ ಸಮೇತ ಭೇಟಿ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಅಲ್ಲಿರೋದು ಒಬ್ಬರು ಪ್ರಜ್ವಲ್ ರೇವಣ್ಣ, ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ, ಮತ್ತೊಬ್ಬರು ಸಿ ಎನ್ ಬಾಲಕೃಷ್ಣ, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ. ಬಾಲಕೃಷ್ಣ ಅವರು ಕೂಡ ದೇವೇಗೌಡರ ಕುಟುಂಬ ಸದಸ್ಯರು. ದೇವೇಗೌಡರಿಗೆ ಸಂಬಂಧದಲ್ಲಿ ಅಳಿಯ ಆಗಬೇಕು, ಕುಮಾರಸ್ವಾಮಿ ಅವರಿಗೆ ಭಾವ. ಸೊ ಇದು ಕುಟುಂಬ ಸಮೇತ ಭೇಟಿ ಅಂತ ನಾವಿದನ್ನು ಭಾವಿಸಬಹುದು, ಕರೀಬಹುದು. ಸೊ ಇಲ್ಲಿ ನಾನು ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಅದು ಯಾವುದು ಅಂತಂದರೆ, ಒಂದು ಫೋಟೋ ಸಾವಿರ ಶಬ್ದಗಳಿಗೆ ಸಮ ಅಂತ ಹೇಳ್ತಾರೆ. ಬಟ್ ಈ ಫೋಟೋ ಇದೆಯಲ್ಲ, ಇದು 108 ಕಥೆಗಳನ್ನು ಹೇಳ್ತಾ ಇದೆ. ಒಮ್ಮೆ ನಾವು ಫ್ಲ್ಯಾಶ್ಬ್ಯಾಕಿಗೆ ಹೋದರೆ ಇದೇ ದೇವೇಗೌಡರು. ನರೇಂದ್ರ ಮೋದಿಯವರು ಪ್ರಧಾನಿಯಾದರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೋತೀನಿ ಅಂತ ಹೇಳಿದರು. ಇದೇ ಎಚ್ ಡಿ ರೇವಣ್ಣ, ನರೇಂದ್ರ ಮೋದಿ ಪ್ರಧಾನಿಯಾದರೆ, ಎರಡನೇ ಟರ್ಮಿಗೆ ಪ್ರಧಾನಿಯಾದರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೋತೀನಿ, ರಾಜಕೀಯ ಸನ್ಯಾಸ ತೆಗೆದುಕೋತೀನಿ ಅಂತ 2018 ಹೇಳಿದರು. ಇವತ್ತು ರಾಜಕೀಯ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅನ್ನೋದನ್ನು ಈ ಚಿತ್ರ ಪ್ರತಿನಿಧಿಸ್ತಾ ಇದೆ, ಪ್ರತಿಬಿಂಬಿಸ್ತಾ ಇದೆ ಈ ಫೋಟೋ. ಇದರ ಜೊತೆ ಜೊತೆಗೆ ನರೇಂದ್ರ ಮೋದಿಯವರು ಆ ಸಂದರ್ಭದಲ್ಲೊಂದು ಭಾಷಣ ಮಾಡಿದರು. ಅಂದರೆ ನಾನು ರಾಜಕೀಯ ಸನ್ಯಾಸ ತೆಗೆದುಕೊಳ್ತೀನಿ ಅಂತ ದೇವೇಗೌಡರು ಹೇಳಿದಂಥ ಸಂದರ್ಭದಲ್ಲಿ, ನೀವು ರಾಜಕೀಯ ಸನ್ಯಾಸ ತೆಗೆದುಕೊಳ್ಳೋದು ಬೇಡ, ನಿಮಗೆ ಒಬ್ಬ ಹಿರಿಯ ಮಗ ದೆಹಲಿಯಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ ಅಂತ ಹೇಳಿದರು. ಅಂದರೆ ನಾನು ನಿಮ್ಮ ಹಿರಿಯ ಮಗನಂತೆ ಅಂತ ಹೇಳಿದರು. ಈ ಫೋಟೋ ನೋಡ್ತಾ ಇದ್ದೀರಿ ನೀವು, ನರೇಂದ್ರ ಮೋದಿಯವರು ಎದ್ದು ನಿಂತಿದ್ದಾರೆ, ದೇವೇಗೌಡರು ಕೂತಿದ್ದಾರೆ, ಅಕ್ಕಪಕ್ಕದಲ್ಲಿ ದೇವೇಗೌಡರ ಇಬ್ಬರು ಪುತ್ರರು, ಒಬ್ಬ ಮೊಮ್ಮಗ, ಮತ್ತೊಬ್ಬರು ಸಂಬಂಧಿ. ಸೊ ಅಲ್ಲಿಗೆ ರಾಜಕೀಯ ಯಾವ ಟರ್ನ್ ಆದರೂ ತೆಗೆದುಕೋಬಹುದು, ಯಾವ ತಿರುವುಗಳನ್ನಾದರೂ ಆ ನಂತರ ತೆಗೆದುಕೊಳ್ತಾ ಹೋಗಬಹುದು ಅನ್ನೋದನ್ನು ಈ ಚಿತ್ರ, ಈ ಫೋಟೋ ಪ್ರತಿಬಿಂಬಿಸ್ತಾ ಇದೆ. ಜೊತೆಗೆ ಆ ಸಾಮೀಪ್ಯ, ಒಡನಾಟ, ಆತ್ಮೀಯತೆ ಸಂದೇಶವನ್ನು ಕೂಡ ಬಿಜೆಪಿಯ ನಾಯಕರಿಗೆ, ರಾಜ್ಯದ ಬಿಜೆಪಿಯ ಕಾರ್ಯಕರ್ತರಿಗೆ, ಜಾತ್ಯತೀತ ಜನತಾ ದಳದ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಈ ಫೋಟೋ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದೆ. ಇದಾದ ನಂತರ ನರೇಂದ್ರ ಮೋದಿಯವರು ಒಂದು ಟ್ವೀಟ್ ಮಾಡಿದರು, ನೋಡ್ತಾ ಇದ್ದೀರಿ. ನರೇಂದ್ರ ಮೋದಿಯವರ ಅಧಿಕೃತ ವೈಯಕ್ತಿಕ ಖಾತೆ ಇದು, ಅದರಿಂದ ಮಾಡಿರುವಂಥ ಟ್ವೀಟ್ ಇದು. ನನಗೆ ಭಾಳ ಖುಷಿಯಾಯಿತು ದೇವೇಗೌಡರನ್ನು ಭೇಟಿಯಾಗಿ, ಜೊತೆಗೆ ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರನ್ನು ಭೇಟಿಯಾಗಿ. ಜೊತೆಗೆ ದೇವೇಗೌಡರು ದೇಶಕ್ಕೆ ಕೊಟ್ಟ ಕೊಡುಗೆ, ಇದರ ಬಗ್ಗೆ ಎಲ್ಲ ಅವರು ಪ್ರಸ್ತಾಪ ಮಾಡ್ತಾರೆ. ಸೊ ಅಲ್ಲಿಗೆ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರ ಮೇಲೆ ಇರುವಂಥ ಗೌರವ ಯಾವ ರೀತಿಯದ್ದು ಅನ್ನೋದು ಕೂಡ ಗೊತ್ತಾಗುತ್ತೆ. ಅಗೈನ್ ಇನ್ನೊಂದು ವಿಚಾರ ಹೇಳಬೇಕು ನಾನಿಲ್ಲಿ. ಡಿ ಕೆ ಶಿವಕುಮಾರ್ ಮೊನ್ನೆಯಿಂದ ಕಾಯ್ತಾ ಇದ್ರು ಪಾಪ, ಪ್ರಧಾನಿಯನ್ನು ಭೇಟಿಯಾಗಬೇಕು, ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತನಾಡಬೇಕು ಅಂತ ಮೊನ್ನೆಯಿಂದ ಕಾಯ್ತಾ ಇದ್ರು, ಅಪಾಯಿಂಟ್ಮೆಂಟೇ ಸಿಗಲಿಲ್ಲ. ನಿನ್ನೆ ಕುಮಾರಸ್ವಾಮಿಯವರು ನಿನ್ನೆ ಸಂಜೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಿನ್ನೆ ಸಂಜೆ ಮಧ್ಯಾಹ್ನದ ಹೊತ್ತಿಗೆ, ನಾನೇನೋ ಪರ್ಸನಲ್ ಕೆಲಸದ ಮೇಲೆ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ. ಇವತ್ತು ನರೇಂದ್ರ ಮೋದಿಯವರನ್ನು ಭೇಟಿಯಾಗಿ ಬಂದಿದ್ದಾರೆ. ಸೊ ಅಲ್ಲಿಗೆ ಎಷ್ಟೋ ಜನ ಬಿಜೆಪಿ ನಾಯಕರು ನರೇಂದ್ರ ಮೋದಿಯವರನ್ನು ಭೇಟಿಯಾಗಬೇಕು ಅಂತ ಬಯಸ್ತಾರೆ, ಅಪಾಯಿಂಟ್ಮೆಂಟ್ ಸಿಗೋದೇ ಇಲ್ಲ. ಬಟ್ ಕುಮಾರಸ್ವಾಮಿ ಆ್ಯಂಡ್ ಅವರ ಕುಟುಂಬಕ್ಕೆ ಈಸಿಯಾಗಿ ಪ್ರಧಾನಿಯವರ ಅಪಾಯಿಂಟ್ಮೆಂಟ್ ಸಿಗತ್ತೆ. ಪ್ರಧಾನಿಯವರು ಭಾಳ ಆತ್ಮೀಯವಾಗಿ ಅವರನ್ನು ಬರಮಾಡಿಕೊಳ್ತಾರೆ,
ಮಾತುಕತೆ ನಡೆಸ್ತಾರೆ, ಕೊಡಬೇಕಾದಂಥ ಸಂದೇಶವನ್ನು ಕೊಡ್ತಾರೆ. ನರೇಂದ್ರ ಮೋದಿಯವರು ಮಾಡಿದಂಥ ಟ್ವೀಟ್ ಅನ್ನು ಗಮನಿಸಿದ್ರಿ. ಇದಾದ ನಂತರ ದೇವೇಗೌಡರ ಟ್ವಿಟರ್ ಖಾತೆಯಿಂದಲೂ ಕೂಡ ಒಂದು ಟ್ವೀಟ್ ಬಂದಿದೆ. ದೇವೇಗೌಡರು ಟ್ವೀಟ್ ಮಾಡಿದ್ರು, ನೋಡ್ತಾ ಇದ್ದೀರಿ. ಆಗಲೇ ನಾನು ಆ ಫೋಟೋ ತೋರಿಸಿದೆ ನೋಡಿ, ಆ ಫೋಟೋದ ಜೊತೆಗೆ ಟ್ವೀಟ್ ಮಾಡಿದ್ದಾರೆ. ದೇವೇಗೌಡರು ಮಾಡಿರುವಂಥ ಟ್ವೀಟನ್ನು ಕೂಡ ನೀವು ನೋಡ್ತಾ ಇದ್ರಿ. ಅದರಲ್ಲಿ ನರೇಂದ್ರ ಮೋದಿಯವರು ದೇವೇಗೌಡರಿಗೆ ಕೊಟ್ಟಂಥ ಗೌರವದ ಬಗ್ಗೆ ಉಲ್ಲೇಖ ಇದೆ. ಇಲ್ಲಿಯವರೆಗೆ ಅಂದರೆ ಅವರು ಪ್ರಧಾನಿಯಾದಂತರ ಇಲ್ಲಿವರೆಗೆ ಆ ಗೌರವದ ಬಗ್ಗೆ ಉಲ್ಲೇಖಿಸಿದ್ದಾರೆ ಸೂಕ್ಷ್ಮವಾಗಿ. ಸೊ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದಾದ ನಂತರ ಕುಮಾರಸ್ವಾಮಿಯವರು ಒಂದು ಪ್ರೆಸ್ ಮೀಟ್ ಮಾಡಿದರು. ಆ ಪ್ರೆಸ್ ಮೀಟಲ್ಲಿ ನರೇಂದ್ರ ಮೋದಿಯವರು ದೇವೇಗೌಡರನ್ನು ಎಷ್ಟರ ಮಟ್ಟಿಗೆ ಗೌರವಿಸ್ತಾರೆ ಅನ್ನೋದರ ಬಗ್ಗೆ ಮಾತನಾಡಿದರು. ಕುಮಾರಸ್ವಾಮಿ ಮಾತನಾಡಿದ್ದನ್ನು ನೋಡೋಣ. ದೇಶದ ಪ್ರಧಾನಮಂತ್ರಿಗಳು ವಿಶೇಷವಾಗಿ ದೇವೇಗೌಡರ ಬಗ್ಗೆ ಅತ್ಯಂತ ಒಂದು ಭಾವನಾತ್ಮಕವಾದಂಥ ಸಂಬಂಧವನ್ನು ಹೊಂದಿದ್ದಾರೆ. ಅವರು ಇವತ್ತು ಸಹ ದೇವೇಗೌಡರ ಬಗ್ಗೆ ಅಲ್ಲಿ ಹೋದಾಗ ಅವ್ರ ಬಗ್ಗೆ ತೋರಿಸಿದಂಥ ಒಂದು ಅವರ ನಡವಳಿಕೆಗಳೇನಿದೆ, ಅವರು ಪ್ರಧಾನಮಂತ್ರಿಗಳಾದಂಥ ದಿನದಿಂದಲೂ ದೇವೇಗೌಡರ ಬಗ್ಗೆ ಅದೇ ರೀತಿಯ ಒಂದು ಗೌರವವನ್ನು ತೋರಿಸ್ತಕ್ಕಂಥದ್ದನ್ನು ನಾನು ಹಲವಾರು ಬಾರಿ ಕಂಡಿದ್ದೇನೆ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ 2018 ಸುಮಾರು 7-8 ಬಾರಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ. ಅವರು ನಮ್ಮ ಕುಟುಂಬದ ಬಗ್ಗೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಅದರಲ್ಲಿ ಇವತ್ತು ಸಹ ಯಾವುದೇ ರೀತಿಯ ಕುಂದುಂಟಾಗಿದೆ ಅಂತಕ್ಕಂಥದ್ದನ್ನು ನಾವು ಕಾಣಲಿಲ್ಲ. ಎಸ್, ನಾನು ಆಗಲೇ ಹೇಳಿದೆ, ನರೇಂದ್ರ ಮೋದಿಯವರ ಇವತ್ತಿನ ನಡವಳಿಕೆಯೇ ಸಂದೇಶ. ದೇವೇಗೌಡರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ತೋರಿಸಿದಂಥ ಪ್ರೀತಿ, ಗೌರವ ಮತ್ತು ಆ ನಡವಳಿಕೆಯೇ ಸಂದೇಶ. ಹಂಗಿದ್ರೆ ಏನು ಸಂದೇಶ ಕೊಟ್ಟಿದ್ದಾರೆ? ಮೆಸೇಜ್ ಕ್ಲಿಯರ್. ಆ ಮೆಸೇಜ್ ಯಾವುದು ನೋಡೋಣ. ಆ ಡೀಟೇಲ್ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯ BJP ನಾಯಕರಿಗೆ ನರೇಂದ್ರ ಮೋದಿಯವರು ಸ್ಪಷ್ಟ ಸಂದೇಶವನ್ನು ಇವತ್ತಿನ ಅವರ ನಡವಳಿಕೆಯ ಮುಖಾಂತರ ಕೊಟ್ಟಿದ್ದಾರೆ. ಮೈತ್ರಿಯ ಬಗ್ಗೆ ಏನು ಗೊಂದಲಗಳಿದ್ದಾವೆ BJP ಕಾರ್ಯಕರ್ತರಿಗೆ, BJP ಸ್ಥಳೀಯ ನಾಯಕರಿಗೆ, ಯಾವ ಗೊಂದಲ ಕೂಡ ಇಟ್ಕೋಬೇಡಿ, ಒಟ್ಟಾಗಿ ಕೆಲಸ ಮಾಡಿ ಅನ್ನುವಂಥ ಸಂದೇಶ. ಜೊತೆಗೆ ದೇವೇಗೌಡರ ಹಿರಿತನವನ್ನು ಗೌರವಿಸಿ, ಲೈಕ್ ನಾನು ಹೆಂಗೆ ಮಾಡಿದ್ನೋ ಅಥವಾ ನಾನು ಯಾವ ರೀತಿ ಗೌರವಿಸ್ತೀನೋ ಅದೇ ಗೌರವ ನೀವು ದೇವೇಗೌಡರ ಹಿರಿತನಕ್ಕೆ ಕೊಡಬೇಕು, ಜೊತೆಗೆ ಪಕ್ಷ ಸಂಘಟಿಸಬೇಕು. ಇನ್ನು ಸೀಟ್ ಶೇರಿಂಗ್ನ ಬಗ್ಗೆ ಯಾವ ಗೊಂದಲವೂ ಬೇಡ, ಅದು ನಮಗೆ ಬಿಟ್ಟಿರೋ ವಿಚಾರ, ನೀವು ಗೆಲ್ಲೋ ಕಡೆ ಗಮನ ಕೊಡಿ ಅನ್ನೋ ಸಂದೇಶ. ಇನ್ನು HDK ನಾಯಕತ್ವ ಏನಿದೆ ಅಥವಾ HDK ಅವರನ್ನು BJP ರಾಷ್ಟ್ರೀಯ ನಾಯಕತ್ವ ಮಹತ್ವ ಕೊಡ್ತಿದೆ ಅನ್ನುವಂಥ ಸಂದೇಶವೂ ಕೂಡ ಇದು. ಯಾಕಂತಂದರೆ ನಾನು ಆಗಲೇ ಹೇಳಿದೆ, ಭಾಳ ಜನ BJP ನಾಯಕರು ನರೇಂದ್ರ ಮೋದಿಯವರನ್ನು ಭೇಟಿಯಾಗಬೇಕು ಅಂತ ಬಯಸಿದ್ರೂ ಸಿಗಲ್ಲ. ಉಪಮುಖ್ಯಮಂತ್ರಿಗಾದರೂ 4 ದಿನ ನೋ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಆದರೆ ಕುಮಾರಸ್ವಾಮಿಯವರು ಈಸಿಯಾಗಿ ಹೋಗ್ತಾರೆ, ನರೇಂದ್ರ ಮೋದಿಯವರನ್ನು ಭೇಟಿಯಾಗ್ತಾರೆ, ಮಾತುಕತೆ ನಡೆಸ್ತಾರೆ. ಸೊ ಅಲ್ಲಿಗೆ ಕುಮಾರಸ್ವಾಮಿಯವರಿಗೆ ಮಹತ್ವ ಸಿಗ್ತಿದೆ ರಾಷ್ಟ್ರೀಯ BJP ನಾಯಕರಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಗೊಂದಲಕ್ಕೆ ಆಸ್ಪದವಿಲ್ಲದ ರೀತಿ ಲೋಕಸಭಾ ಯುದ್ಧಕ್ಕೆ ಸಿದ್ಧರಾಗಿ ಅನ್ನುವಂಥ ಸಂದೇಶವೂ ಕೂಡ ಕುಮಾರಸ್ವಾಮಿಯವರು BJP ನಾಯಕರಿಗೆ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಸೀಟ್ ಶೇರಿಂಗ್ನ ಬಗ್ಗೆ ನಾನು ಆಗಲೇ ಹೇಳಿದೆ, ಸೀಟ್ ಶೇರಿಂಗ್ನ ಬಗ್ಗೆ ಇವತ್ತು ಕುಮಾರಸ್ವಾಮಿ ಅನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಏನು ಮಾತನಾಡಿದರು ನೋಡೋಣ. ಸೀಟು ಹಂಚಿಕೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಸುಗಮವಾಗಿ BJP ಮತ್ತು JDSನ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಿಲ್ಲಬೇಕು ಅಂತಕ್ಕಂಥದ್ದು ಸುಗಮವಾಗಿ ಎಲ್ಲ ರೀತಿಯಲ್ಲಿ ಅಂತಿಮ ನಿರ್ಣಯಗಳನ್ನು ಮಾಡ್ತೀವಿ, ಅದರಲ್ಲಿ ಯಾವ ಸಮಸ್ಯೆಗಳಿಲ್ಲ. ಇಲ್ಲಿ ವಿಶ್ವಾಸ ಅನ್ನೋದು ಮೊದಲು ಬೇಕಲ್ಲ, ಆ ವಿಶ್ವಾಸವನ್ನು ನಾವು ಎರಡೂ ಪಕ್ಷಗಳು ಮೂಡಿಸ್ಕೋಬೇಕಾಗಿದೆ, ಅದು ನನ್ನ ಟಾಪ್ ಪ್ರಿಯಾರಿಟಿ. ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ ಎರಡೂ ಪಕ್ಷಗಳಲ್ಲಿ, ದೆಹಲಿ ಮಟ್ಟದ ನಾಯಕರಿರಲಿ ರಾಜ್ಯ ಮಟ್ಟದ ನಾಯಕರಿರಲಿ ಎಲ್ಲರ ಜೊತೆಯಲ್ಲಿ ವಿಶ್ವಾಸವನ್ನು ಇವತ್ತು ಯಾವ ರೀತಿ ನಾವು ಪರಸ್ಪರ ಇವತ್ತು ಮೂಡಬೇಕಾಗಿದೆ ನಮಗೆ, ಅದು ನಮಗೆ ಪ್ರಾಮುಖ್ಯತೆ ಇರೋದು. ಸೀಟ್ ಹಂಚಿಕೆ ಒಂದು ಸಿಡಿ ಹೆಚ್ಚಿಗೆ ತಗೊಳ್ಳೋದು ಕಡಿಮೆ ತಗೊಳ್ಳೋದು ಅದು ನಂತರ, ಅದು ಯಾವುದೇ ರೀತಿ ಗೊಂದಲಗಳಿಲ್ಲ, ಎಲ್ಲ ರೀತಿ ಸುಗಮವಾಗಿ ಸೀಟ್ ಹಂಚಿಕೆ ಆಗ್ತದೆ. ಬೈ ಜನವರಿ ಎಂಡ್ ಒಳಗೆ ನಾವು ಎರಡೂ ಪಕ್ಷಗಳು ಈ ಸರ್ಕಾರದ ಏನು ಲೂಟಿ ಇದೆಯಲ್ಲ ಆ ಲೂಟಿ ಮೇಲೆ ಚುನಾವಣೆ ನಡೆಸ್ತೀವಿ ಅಂತ ತಿಳ್ಕೊಂಡಿದ್ದಾರೆ, ಖಜಾನೆ ಖಾಲಿ ಮಾಡಿ ಅದರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಒಗ್ಗಟ್ಟಿನಿಂದ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲಿ ವೇದಿಕೆ ಸಿದ್ಧ ಮಾಡ್ತಾ ಇದ್ದೆ.
ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾದ ನಂತರ ನಡೆಸಿದಂಥ ಸುದ್ದಿಗೋಷ್ಠಿ ಈಗಾಗಲೇ ಅದನ್ನು ನೋಡ್ತಾ ಇದ್ದೀರಿ ನೀವು. ಇದರಲ್ಲಿ ಇನ್ನೊಂದು ವಿಚಾರ ಕುಮಾರಸ್ವಾಮಿಯವರು ಪ್ರಸ್ತಾಪ ಮಾಡಿದರು, ಬಹಳ ಇಂಟ್ರೆಸ್ಟಿಂಗ್ ಅದು, ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದಂತೆ. ಆ ಡೀಟೇಲ್ ನೋಡೋಣ. ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಮೋದಿಯವರನ್ನ ಭೇಟಿಯಾದ ಬೆನ್ನಿಗೆ ರಾಜ್ಯ ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ ರೀತಿಯಲ್ಲಿದೆ. ಸರ್ಕಾರದ ಆಯುಷ್ಯದ ಬಗ್ಗೆ ಕುಮಾರಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಅಂತಂದರೆ, ನಮ್ಮ ಪಕ್ಕದ ರಾಜ್ಯದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಬೆಳವಣಿಗೆಯನ್ನು ಪ್ರಸ್ತಾಪಿಸಿ ಬಾಂಬ್ ಸಿಡಿಸಿದ್ದಾರೆ ಕುಮಾರಸ್ವಾಮಿ. ಅಲ್ಲಿ ಶಿಂದೆ ಅವರು, ಏಕನಾಥ್ ಶಿಂದೆ, ಶಿವಸೇನೆಯಿಂದ ಹೊರಗೆ ಬಂದಿದ್ದು ಬಿ ಜೆ ಪಿ ಜೊತೆ ಸೇರಿಕೊಂಡಿದ್ದು, ಅಜಿತ್ ಪವಾರ್ ಎನ್ ಸಿ ಪಿಯಿಂದ ಹೊರಗೆ ಬಂದಿದ್ದು ಬಿ ಜೆ ಪಿಯನ್ನು ಸೇರಿಕೊಂಡಿದ್ದು, ಆ ಬೆಳವಣಿಗೆಯನ್ನು ಟಚ್ ಮಾಡಿದ್ದಾರೆ ಕುಮಾರಸ್ವಾಮಿ. ಕರ್ನಾಟಕದಲ್ಲೂ ಕೂಡ ಅಜಿತ್ ಪವಾರ್ ಶಿಂದೆಯವರು ಇದ್ದಾರೆ ಅಂತ ಹೇಳೋ ಮುಖಾಂತರ ಲೋಕಸಭಾ ಎಲೆಕ್ಷನ್ನ ಬಳಿಕ ಈಗಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗತ್ತಾ ಅನ್ನೋ ಪ್ರಶ್ನೆ ಅಥವಾ ಚರ್ಚೆ ಹುಟ್ಟೋದಕ್ಕೆ ಕಾರಣ ಆಗಿದ್ದಾರೆ. ಹೆಚ್ ಡಿ ಕೆ ಮಾತಿನ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ, ಆಯಾಮಗಳ ಬಗ್ಗೆ ಚರ್ಚೆಯಾಗ್ತಾ ಇದೆ. ಕುಮಾರಸ್ವಾಮಿ ಮಾತನಾಡಿದರು, ಅಜಿತ್ ಪವಾರ್ ಅದರ ಜೊತೆಗೆ ಶಿಂದೆ ಅಂತೆಲ್ಲ ಪ್ರಸ್ತಾಪ ಮಾಡಿದರು. ಅದಕ್ಕೆ ಅನಂತರ ಡಿ ಕೆ ಸುರೇಶ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು. ಇಬ್ಬರು ಮಾತನಾಡಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಅಜಿತ್ ಪವಾರು ಇದ್ದಾರೆ, ಈಗ ಕರ್ನಾಟಕದ ರಾಜಕಾರಣದಲ್ಲಿ ಶಿಂದೆಯವರು ಇದ್ದಾರೆ. ಶಿಂದೆಯವ್ರ ಮುಂದೆ ಬರ್ತಾರೋ ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡಂತೆ. ವಿರೋಧ ಪಕ್ಷದ ಕೆಲಸ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ, ಅಧಿಕಾರಕ್ಕೋಸ್ಕರ ಅವರು ಹೊಂದಾಣಿಕೆ ಆಗಿದೆ. ಸೊ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿದ್ದಾರೆ. ಅದ್ರ ಬಗ್ಗೆ ಅವ್ರು ಏನು ತೀರ್ಮಾನ ಮಾಡ್ತಾರೆ, ಜನ ತೀರ್ಮಾನ ಮಾಡೋಕ್ಕಲ್ಲ, ಹತ್ರ ಇದೆ ತೀರ್ಮಾನ ಮಾಡ್ತಾರೆ. ಕುಟುಂಬದವ್ರಿಗೆ ಆಶೀರ್ವಾದ ಬೇಕಾಗಿತ್ತು ಅಂತ ಕಾಣಿಸ್ತದೆ, ಅದಕ್ಕೆ ಹೋಗಿ ಭೇಟಿ ಕೇಳಿದ್ದಾರೆ. ಭ್ರಮೆನಲ್ಲಿರೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಭ್ರಮೆನಲ್ಲಿರೋರು ಭ್ರಮಲೋಕದಲ್ಲಿ ತೇಲ್ತಾ ಇರ್ತಾರೆ. ಅಸ್ತಿತ್ವವನ್ನು ಕಳೆದವರು ಬೇರೆಯವ್ರ ಆಶ್ರಯನ ಪಡೆಯೋದು ಸಾಮಾನ್ಯ, ಆ ಪ್ರೋಸೆಸಲ್ಲಿ ಇದ್ದಾರೆ. ಸೀಟ್ ಶೇರಿಂಗ್ನ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನು ಆಗಲೇ ನೋಡಿದಿರಿ ನೀವು. ಒಂದಿಷ್ಟು ಮಾತುಕತೆಗಳಾಗತ್ತೆ ಮುಂದಕ್ಕೆ ಅಂತ. ಈ ಸೀಟ್ ಶೇರಿಂಗ್ನ ಬಗ್ಗೆ ಒಂದಿಷ್ಟು ಸಹಜ ಕುತೂಹಲಗಳಿದ್ದಾವೆ. ಆ ಕುತೂಹಲಗಳು ಏನು ಅನ್ನೋದನ್ನು ಕೂಡ ಒಮ್ಮೆ ನೋಡಿಬಿಡೋಣ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮಧ್ಯೆ ಸೀಟ್ ಶೇರಿಂಗ್ ಯಾವ ರೀತಿ ಆಗಬಹುದು? ಕಮಲ ದಳ ಸೀಟ್ ಶೇರಿಂಗ್ ಬಗ್ಗೆ ತೀವ್ರ ಕುತೂಹಲ ಇದೆ, ಯಾವ ರೀತಿ ಆಗುತ್ತೆ ಇದು ಅಂತ. ಕಾರಣ, ಜಾತ್ಯಾತೀತ ಜನತಾ ದಳ 6 ಸೀಟುಗಳ ಅಥವಾ 6 ಕ್ಷೇತ್ರಗಳ ನಿರೀಕ್ಷೆಯಲ್ಲಿದೆ. 6 ಕ್ಷೇತ್ರಗಳನ್ನು ಬಿ ಜೆ ಪಿ ನಮಗೆ ಬಿಟ್ಟು ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಜಾತ್ಯಾತೀತ ಜನತಾ ದಳದ ನಾಯಕರಿದ್ದಾರೆ. ಆದರೆ ಸದ್ಯದ ಸ್ಥಿತಿಯನ್ನು ನೋಡ್ತಾ ಇದ್ರೆ 6 ಕ್ಷೇತ್ರಗಳನ್ನು ಬಿ ಜೆ ಪಿ ಬಿಟ್ಟು ಕೊಡೋ ಬಗ್ಗೆ ಅನುಮಾನ ಇದೆ. ಯಾಕಂತಂದರೆ ಅವರ ಎಂ ಪಿಗಳನ್ನು ಈಗ ಏನು ಸಿಟ್ಟಿಂಗ್ ಎಂ ಪಿಗಳನ್ನು ಬದಲಾಯಿಸಬೇಕಾದಂಥ ಸ್ಥಿತಿ ಬರುತ್ತೆ, ಬಿಟ್ಟು ಕೊಡ್ತಾರಾ ಅನ್ನೋದು ಪ್ರಶ್ನೆ. ಸೀಟ್ ಶೇರಿಂಗ್ನಲ್ಲಿ ಭವಿಷ್ಯದ ಮಾತುಕತೆಯೂ ಕೂಡ ಆಗ್ತಿದೆಯಾ ಅನ್ನೋದೊಂದು ಕುತೂಹಲ. ಅಂದರೆ ಈ ಲೋಕಸಭೆ ಎಲೆಕ್ಷನ್ನ ಸೀಟ್ ಶೇರಿಂಗ್ ಒಂದಾದರೆ, ಲೋಕಸಭೆ ಎಲೆಕ್ಷನ್ನ ಸೀಟ್ ಶೇರಿಂಗ್ನಲ್ಲಿ ಹಿನ್ನಡೆಯಾದರೂ ಮುನ್ನಡೆಯಾದರೂ ಅದಕ್ಕಿಂತ ಹೆಚ್ಚಾಗಿ ಭವಿಷ್ಯದ ಬಗ್ಗೆ, ಜೆ ಡಿ ಎಸ್ನ ಭವಿಷ್ಯ, ಬಿ ಜೆ ಪಿಯ ಮುಂದಿನ ಲೆಕ್ಕಾಚಾರ ರಾಜ್ಯದಲ್ಲಿ, ಇದರ ಬಗ್ಗೆಯೂ ಕೂಡ ಚರ್ಚೆಯಾಗ್ತಾ ಇದೆಯಾ, ಮಾತುಕತೆಗಳು ನಡೀತಾ ಇದೆಯಾ ಅನ್ನೋ ಪ್ರಶ್ನೆ. ಯಾಕಂತಂದರೆ ಈ ಮೈತ್ರಿ ಕೇವಲ ಲೋಕಸಭೆಗೆ ಮಾತ್ರ ಸೀಮಿತ ಅಲ್ಲ, ಬದಲಾಗಿ ಇದೊಂದು ಸುದೀರ್ಘವಾದಂಥ ಮೈತ್ರಿ ಆಗತ್ತೆ. ಯಾವ ರೀತಿ ಬಿಹಾರದಲ್ಲಿ ಜೆ ಡಿ ಯು ಮತ್ತು ಬಿ ಜೆ ಪಿ ಸುದೀರ್ಘವಾದ ಮೈತ್ರಿಯನ್ನು ನಡೆಸಿತ್ತು, ಈಗಿಲ್ಲ ಅದು. ಆ ರೀತಿ ಒಂದು ಸುದೀರ್ಘವಾದ ಮೈತ್ರಿಯ ಮುನ್ಸೂಚನೆ ಇದು ಅನ್ನೋದು. ಇನ್ನು ಸೀಟ್ ಶೇರಿಂಗ್ನ ವಿಚಾರ ಅಂತ ಬಂದರೆ ಅಲ್ಲಿ ಹೆಡ್ ಮಾಸ್ಟರ್ ಅಮಿತ್ ಶಾ ಅವರ ಮಾತಿಗೆ ಹೆಚ್ಚು ತೂಕ. ಸೊ ಆ ಕಾರಣಕ್ಕಾಗಿ ಅಮಿತ್ ಶಾ ಅವರ ಜೊತೆಗೆ ಮಾತುಕತೆ ನಡೆಸಿದ ನಂತರ ಸೀಟ್ ಶೇರಿಂಗ್ನ ಬಗ್ಗೆ ಸ್ಪಷ್ಟತೆ ಸಿಗುವಂಥ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಅವರ ರಾಜಕೀಯ ಜೀವನ ಶುರುವಾಗಿದ್ದು ಲೋಕಸಭಾ ಎಲೆಕ್ಷನ್ನಿಂದ. ಮತ್ತೆ ಏನಾದರೂ ಲೋಕಸಭಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆಯಾ? ಈ ಬಗ್ಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚರ್ಚೆ ನಡೀತಾ ಇದೆ. ಆ ಚರ್ಚೆಯ ಡೀಟೇಲ್ ನಿಮ್ಮ ಮುಂದೆ ಇಡ್ತೀನಿ. ಆ ನಂತರ ಕುಮಾರಸ್ವಾಮಿ ಅವರು ಸುಳಿವು ಬಿಟ್ಟು ಕೊಟ್ಟಿದ್ದಾರೆ, ಆ ಡೀಟೇಲ್ ಕೂಡ ನೋಡೋಣ. ಅಂದರೆ ಮತ್ತೆ ಲೋಕಸಭೆಗೆ ಏನಾದರೂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಅನ್ನೋದು ಕಳೆದ ಕೆಲ ದಿನಗಳಿಂದ ನಡೀತಾ ಇರುವಂಥ ಚರ್ಚೆ, ಸೃಷ್ಟಿಯಾಗಿರುವಂಥ ಊಹಾಪೋಹ. ಸಮಯ ಬಂದರೆ ನೋಡೋಣ ಅಂತ ಕುಮಾರಸ್ವಾಮಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಳಿವು ಬಿಟ್ಟು ಕೊಟ್ಟಿದ್ದಾರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ. ಅಂದರೆ ಮಾತನಾಡೋ ಸಂದರ್ಭದಲ್ಲಿ ಸುದ್ದಿಗಾರರು ಪ್ರಶ್ನೆ ಕೇಳೇ ಕೇಳ್ತಾರೆ. ಸುದ್ದಿಗಾರರು ಪ್ರಶ್ನೆ ಕೇಳಿದಾಗ ಅವರದನ್ನು ನಿರಾಕರಿಸಿಲ್ಲ,
ಅಂದರೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿಲ್ಲ, ಸ್ಪರ್ಧೆ ಮಾಡ್ತೀನಿ ಅಂತಲೂ ಹೇಳಿಲ್ಲ, ಸಮಯ ಬಂದಾಗ ನೋಡೋಣ ಅನ್ನೋ ಸ್ಟೇಟ್ಮೆಂಟ್ ಕೊಡೋ ಮುಖಾಂತರ ಆ ಆಪ್ಷನ್ ಓಪನ್ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಇನ್ನು ಇದರ ಮಧ್ಯೆ ಇನ್ನೊಂದು ಚರ್ಚೆ ನಡೀತಾ ಇರೋದು, BJPಯಿಂದ ಕೇಂದ್ರ ಸಚಿವ ಸ್ಥಾನದ ಆಫರ್ ಏನಾದರೂ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದೆಯಾ ಅನ್ನೋದರ ಬಗ್ಗೆ. ಕಾರಣ, ಕೇಂದ್ರ ಸಚಿವ ಸ್ಥಾನ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದರೆ ಪಕ್ಷ ಸಂಘಟನೆ ಅಥವಾ BJP ಮತ್ತು ಜಾತ್ಯತೀತ ಜನತಾ ದಳಕ್ಕೆ ಬೇಕಾದಂಥ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿಸಬಹುದು. ಮುಂದಿನ ವಿಧಾನಸಭಾ ಎಲೆಕ್ಷನ್ವರೆಗೆ ಕೇಂದ್ರ ಸಚಿವ ಸ್ಥಾನ ಅಲಂಕರಿಸ್ತಾರಾ ಕುಮಾರಸ್ವಾಮಿ? ಕಾರಣ, ಮುಂದಿನ ವಿಧಾನಸಭಾ ಎಲೆಕ್ಷನ್ನು ಅಂತಂದರೆ ನಿಮಗೆ 28ರವರೆಗೆ ಕಾಯಬೇಕು, ಈ ಸರ್ಕಾರ ಅವಧಿ ಪೂರ್ಣ ಮಾಡಿದರೆ. ಅಲ್ಲಿಯವರೆಗೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಇದ್ದುಕೊಂಡು ಆ ನಂತರ ರಾಜ್ಯ ರಾಜಕಾರಣ ಅಂತ ಏನಾದರೂ ಯೋಚನೆ ಮಾಡಿದ್ದಾರಾ ಅನ್ನೋದು ಸದ್ಯ ಇರುವಂಥ ಪ್ರಶ್ನೆ. ಅನೇಕ ಮಂದಿ ಕೇಂದ್ರ ಸಚಿವರಾದವರು ಆ ನಂತರ ಮುಖ್ಯಮಂತ್ರಿ ಆದಂಥ ಉದಾಹರಣೆಗಳಿದ್ದಾವೆ. BJP ಬಂದ ನಂತರವೂ, BJP ಅಧಿಕಾರದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ನಾವು ಮಮತಾ ಬ್ಯಾನರ್ಜಿಯವರನ್ನು ಕೋಟ್ ಮಾಡಬಹುದು, ನಿತೀಶ್ ಕುಮಾರ್ ಅವರನ್ನು ಕೋಟ್ ಮಾಡಬಹುದು. ಸೊ ಆ ಕಾರಣಕ್ಕಾಗಿ ಅಂಥದ್ದೇನಾದರೂ ಸಾಧ್ಯತೆಗಳಿದ್ದಾವೆ, ಸುಳಿವು ಬಿಟ್ಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ, ನೋಡೋಣ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಅಲ್ಲಿಂದ ಬೆಂಗಳೂರು ನಾರ್ತು ಎಲ್ಲ ಕಡೆ ಓಡ್ತಾ ಇದೆ. ನನಗೇನು ಅದೇನು ಹೊಸದೇನಲ್ಲ. ಈಗ ನಾನು ರಾಮನಗರದಲ್ಲಿ ಶಾಸಕನಾಗಿ ಚನ್ನಪಟ್ಟಣದಲ್ಲೂ ಮತ್ತೆ ಅರ್ಜಿ ಹಾಕಿದ್ದೆ, ಚನ್ನಪಟ್ಟಣದಲ್ಲೂ ಚುನಾವಣೆ ನಡೆಸಿದ್ದೇನೆ. ಯಾವ ಸಂದರ್ಭದಲ್ಲಿ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಯಾವ ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯಗಳೇನಿರ್ತದೆ ಆ ಸಂದರ್ಭದಲ್ಲಿ ನಾನು ತೀರ್ಮಾನ ಹೇಳ್ತೇನೆ. ಈಗ ಅದು ನನ್ನ ಮುಂದೆ ಇಲ್ಲ. ಈಗ ಮೋದಿ ಅವರು ಕೂಡ ಇದಕ್ಕೆ ಹೇಳಿದ್ದಾರೆ, ಅದು ಇದೆ. ನಾನು ಅದನ್ನೇ ಹೇಳ್ತಿರೋದು, BJPಲಿ ಇರ್ತಕ್ಕಂಥ ಸ್ನೇಹಿತರುಗಳು ಇರ್ಬೋದು, ನಮ್ಮಲ್ಲಿರ್ತಕ್ಕಂಥವರು ಇರ್ಬೋದು, ಈ ಸಂದರ್ಭದಲ್ಲಿ ಕುಮಾರಣ್ಣ ಅವರು ದೆಹಲಿಗೆ ಹೋಗೋದು ಒಳ್ಳೆಯದು ಅಂತಕ್ಕಂಥದ್ದು ಅವರವ್ರ ಭಾವನೆಗಳು ವ್ಯಕ್ತಪಡಿಸ್ತಾರೆ, ಈ ಸಂದರ್ಭದಲ್ಲಿ ನಿಲ್ಲಬೇಕು ಅನ್ನೋದು. ಅದಕ್ಕೆ ನಾನೇನೀಗ ತುದಿಗಾಲಲ್ಲಿ ನಿಂತೂ ಇಲ್ಲ, ಅದ್ರ ಬಗ್ಗೆ ಈ ಕ್ಷಣದವರೆಗೂ ನಾನು ಯಾವುದೇ ರೀತಿ ನಿರ್ಧಾರಗಳು ಮಾಡಿಲ್ಲ. ಸದ್ಯದಲ್ಲಿ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲೇ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯ TA ಶರವಣ ನೇರ ಸಂಪರ್ಕದಲ್ಲಿ. ಶರವಣ ಅವರೇ, ನಮಸ್ಕಾರ. ನಮಸ್ಕಾರ ರಕ್ಷಿತ್. ನಾವೆಲ್ಲ ಅಂದ್ಕೊಂಡಿದ್ವಿ ಇದು ಲೋಕಸಭೆಗೆ ಸೀಮಿತವಾದಂಥ ಮೈತ್ರಿ ಅಂತ, ಆದರೆ ಇದು ಸುದೀರ್ಘ ಮೈತ್ರಿಯ ಮುನ್ಸೂಚನೆ ಕಾಣ್ತಾ ಇದೆ. ಹೌದು, ನೀವು ಹೇಳೋದ್ರಲ್ಲಿ ಸತ್ಯ ಇದೆ. ನೋಡಿ, ಸನ್ಮಾನ್ಯ ದೇವೇಗೌಡರು ಅವರ ಒಂದು ಹಿರಿತನ, ಅವರು ಒಂದು ಚಿಂತನೆ, ಅವರ ಒಂದು ಮಾರ್ಗದರ್ಶನ ಇಡೀ ದೇಶಕ್ಕೆ ಬೇಕು ಅಂತ ಹೇಳಿ ಇವತ್ತಿನ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತೇನು ತಮ್ಮ ಸಂಸತ್ ಭವನದಲ್ಲಿ ಪ್ರಧಾನಮಂತ್ರಿ ಕಚೇರಿಯಲ್ಲಿ ನಮ್ಮ ನಾಯಕರು ನಮ್ಮ ವರಿಷ್ಠನೆಲ್ಲ ಬರಮಾಡಿಕೊಂಡು ಅವರು ಯಾವ ಥರ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ, ಅವರು ಯಾವ ಥರ ಪಕ್ಕದ್ರಲ್ಲಿ ಕೂತ್ಕೊಂಡಿಲ್ದೇ ದೇವೇಗೌಡರು ಸಾಹೇಬ್ರನ್ನ ಮುಂದೆ ಕುಣಿಸಿ ಹಿಂದೆ ನಿಂತ್ಕೊಂಡು ಆ ಒಂದು ಆತ್ಮೀಯತೆಯನ್ನು ಆ ಗೌರವವನ್ನು ಆ ವಿಶ್ವಾಸವನ್ನು ಯಾವ ಥರ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ಆ ಚಿತ್ರಣ ನಿಮಗೆ ಎಲ್ಲವನ್ನು ಕೂಡ ಸಂದೇಶ ಕೊಡುತ್ತೆ. ಇದನ್ನು ನಾನೇನು ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಇಡೀ ರಾಷ್ಟ್ರ, ಇವತ್ತು ರಾಷ್ಟ್ರದ ಮತ್ತೊಬ್ಬ ಹೆಸರು ಯಾರೂ ಕೂಡ ಪ್ರಧಾನಮಂತ್ರಿ ಹೆಸರನ್ನು ಸೂಚಕ ಆಗದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇರತಕ್ಕಂಥದ್ದು. ಇವತ್ತು JDSಸು ಮತ್ತು BJP ಏನು ಮೈತ್ರಿಯ ಬಗ್ಗೆ ಎಲ್ಲ ಥರನೂ ಚರ್ಚೆಗಳು ನಡೀತಾ ಇದೆ, ಮೈತ್ರಿನ ಹೆಂಗೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ನರೇಂದ್ರ ಮೋದಿಜಿಯವರು ಭಾಳಷ್ಟು ಮಾರ್ಗದರ್ಶನವನ್ನು ಸುದೀರ್ಘವಾಗಿ ಇವತ್ತು 45 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದಿರತಕ್ಕಂಥದ್ದು ನಾವೆಲ್ಲ ಕೂಡ ನೋಡಿದ್ದೀವಿ. ಇವತ್ತು ಇರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಮತ್ತು BJPಯ ಏನು ಮೈತ್ರಿಯ ಎಲ್ಲ ಪಕ್ಷದ ನಾಯಕರುಗಳು ಎಲ್ಲರೂ ಕೂಡ ಸೇರಿ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೂ 28 ಸಂಸದರು ಏನನ್ನ ಆರಿಸಿ ನರೇಂದ್ರ ಮೋದಿಯವ್ರನ್ನ 3ನೇ ಬಾರಿಗೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಮಾಡಬೇಕನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ನಾವು ಮುಂದೆ ಹೋಗ್ತಾ ಇರತಕ್ಕಂಥದ್ದು. ಈ ಒಂದು ಮೈತ್ರಿ ಏನಿದೆ ಬರೀ ಪಾರ್ಲಿಮೆಂಟ್ಗೆ ಮೀಸಲೇ ಇರಬಾರ್ದು ಅನ್ನೋದನ್ನು ಆ ಪಕ್ಷದ BJP ಪಕ್ಷದ ನಾಯಕರುಗಳಿಗೂ ಇದೆ, ನಮ್ಮ ಪಕ್ಷದ ನಾಯಕರುಗಳಿಗೂ ಕೂಡ ಇರತಕ್ಕಂಥದ್ದು. ಇನ್ನು ಮುಂದಿನ ಮೀಟಿಂಗಲ್ಲಿ ಅಮಿತ್ ಶಾ ಜಿ ಅವರಿರ್ಬೋದು, ನಡ್ಡಾ ಅವರಿರ್ಬೋದು, ಅವರೆಲ್ಲ ಕೂಡ ಮಾತನಾಡ್ತಾರೆ. ಈಗ ಯಾರಿಗೂ ಕೂಡ ಸೀಟ್ ಶೇರಿಂಗ್ ಬಗ್ಗೆ ನಮಗೆ ಇಷ್ಟೇ ಸೀಟ್ ಬೇಕು, BJPಗೆ ಇಷ್ಟೇ ಬಿಟ್ಕೊಡಬೇಕು ಅನ್ನೋ ಆತರ ಯಾರಿಗೂ ಇಲ್ಲ. ಇವತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು ನೋ ಡಿಮ್ಯಾಂಡ್ ಅಂತ ಹೇಳಿ ನಮ್ಮ
ಪ್ರಧಾನಮಂತ್ರಿಗಳಾಗ್ಲಿ ಅಮಿತ್ ಶಾ ಜಿ ಆಗ್ಲಿ ಆಗ್ಲೇ ಎರಡು ಮೂರು ಕೇಳದಿದ್ರೆ ಸಿಗತ್ತಾ ಶರವಣ, ನಮಗೆ ಅದೆಲ್ಲ ಮುಖ್ಯ. ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನೋದು ನಿಮ್ಮ ಆಕಾಂಕ್ಷೆ? ಓಕೆ, ಇಲ್ಲ ನಾವು ಕೇಳೋ ಅವಶ್ಯಕತೆ ಇಲ್ಲ. ನಿಮ್ ಕತೆ ಏನು? ಅಷ್ಟೇ ಅಷ್ಟೇ, ಇವತ್ತು ಬಲಿಷ್ಠವಾದ ಭಾರತ, ಬಲಿಷ್ಠವಾದ ಭಾರತ ಇವತ್ತು ಚೆನ್ನಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಯವರ ಒಂದು ಶಕ್ತಿ ಏನು ಅಂತೇಳಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿದೇಶದಲ್ಲಿ ಎಲ್ಲ ಎಲ್ಲ ರೀತಿಯಲ್ಲಿ ಇಂಟರ್ನ್ಯಾಷನಲಲ್ಲಿ ಎಲ್ಲ ಮಾತುಕತೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಮತ್ತೊಬ್ಬರ ಹೆಸರು, ಪ್ರಧಾನಮಂತ್ರಿ ಹೆಸರನ್ನ ವಿರೋಧ ಪಕ್ಷಗಳಿಗೆ ಸೂಚಿಸೋಕೆ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲ INDIA ಒಡೆದ ಮನೆಯಾಗಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಏನು ಗ್ಯಾರಂಟಿ ಅಂತ ಹೇಳಿಕೊಂಡು ಜನಗಳಿಗೆ ಮಂಕುಬೂದಿ ಎರ್ಚಿ ಇವತ್ತು ಮೈತ್ರಿಯಿಂದಾಗಿ ನಿಮಗೆ ಲಾಭ ಆಗುತ್ತೆ ಅಂತ ಒಂದು ಪ್ರಶ್ನೆ ಇದೆ ನನಗೆ. ಯಾಕೆಂತಂದ್ರೆ ಕಳೆದ ಬಾರಿ ನೀವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರಿ, ನಿಮಗೆ ಏನೂ ಲಾಭ ಆಗ್ಲಿಲ್ಲ. ಅದರಿಂದ ಈಗ BJP ಜೊತೆ ಮೈತ್ರಿಯಿಂದ JDS ಗೆ ಲಾಭ ಆಗುತ್ತೆ ಅಂತ. ಒಂದು ನಿಮಿಷ, ಈಗ ಒಂದು ನಿಮಿಷ ರಕ್ಷಿತ್ ಅವರೇ, ಕಾಂಗ್ರೆಸ್ ಜೊತೆಯಲ್ಲಿ ಮೈತ್ರಿ ನಾವು ಮಾಡಿಕೊಂಡು ಚುನಾವಣೆಗೆ ಹೋಗಿಲ್ಲ. ಕಾಂಗ್ರೆಸ್ ಜೊತೆಗೆ ಚುನಾವಣೆ ಆದ ನಂತರ ಜನ ಇವತ್ತು ಕರ್ನಾಟಕದಲ್ಲಿ 2018 ಮ್ಯಾಂಡೇಟ್ರಿ ಕೊಡಲಿಲ್ಲ ಅಂತೇಳಿ ಕಾಂಗ್ರೆಸ್ ಅವರು JDS ಮನೆ ಬಾಗಿಲಿಗೆ ಬಂದಿರತಕ್ಕಂಥದ್ದು. ನಾವೇನು ಇಷ್ಟಪಟ್ಟು ಅವ್ರ ಹತ್ರ ಏನು ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಿಲ್ಲ. ಅವ್ರು ಬಂದು ಕೈಕಾಲು ಹಿಡಿದು ನಮ್ಮನ್ನು ಕುಣಿಸಿ ನಮಗೆ ಬೆನ್ನಿಗೆ ಚೂರಿ ಹಾಕಿ ಮನೆ ಕಳಿಸಿರತಕ್ಕಂಥದ್ದನ್ನು ಜಗತ್ ಜಾಗೃತಿ ಆಗಿದೆ. ಇವತ್ತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಏನು ಜನವಿರೋಧಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ ಇಲ್ಲಿ ಅದನ್ನು ಕಿತ್ತಿ ಎಸೆಯುವಂಥ ಕೆಲಸವನ್ನ ಈ ರಾಜ್ಯದ ಜನ ಮಾಡ್ತಾರೆ. ಇವತ್ತು ಡೆಲ್ಲಿಗೆ ಕೇಂದ್ರಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಏನು ಅನ್ನೋದನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಅದರಿಂದ ಇವತ್ತು ನಾವು 28-28 ಗೆಲ್ಲಬೇಕು. JDSಗೆ ಎಷ್ಟು ಬರುತ್ತೆ, BJPಗೆ ಎಷ್ಟು ಸೀಟ್ ಬರುತ್ತೆ ಅನ್ನೋ ಪ್ರಶ್ನೆನೇ ನಮ್ಮ ಮುಂದೆ ಉದ್ಭವ ಆಗಿಲ್ಲ. ಯಾಕಂದರೆ ಕೇಂದ್ರದ ನಾಯಕರುಗಳು ಅಷ್ಟು ಒಂದು ವಿಶ್ವಾಸ ಇಟ್ಟಿದ್ದಾರೆ ನಮ್ಮ ಮೇಲೆ. ನಮ್ಮ ಪಕ್ಷ ಕೂಡ ಭಾಳ ಉತ್ಸುಕತೆಯಿಂದ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ನಾವು ಡೆಲ್ಲಿಗೆ 28 ಸಂಸದನ ಕಳಿಸುವಂಥ ಒಂದು ಕಾರ್ಯಕ್ಕೆ ನಾವೆಲ್ಲ ಕೂಡ ಹೋರಾಟ ಮಾಡ್ತೀವಿ. ಇವತ್ತು ನಮ್ಮ ಪಕ್ಷಕ್ಕೆ ಏನು ಸಿಗುತ್ತೆ ಅನ್ನೋದಕ್ಕಿಂತ ಈ ನಮ್ಮ ರಾಜ್ಯ ಸುಭಿಕ್ಷವಾಗಿರಬೇಕು, ನಮ್ಮ ರಾಷ್ಟ್ರ ಸುಭಿಕ್ಷವಾಗಿರಬೇಕು. ಅದು ಏನು ಸಿಗಬೇಕು ಅದು ಖಂಡಿತ ಸಿಕ್ಕೇ ಸಿಗ್ತದೆ. ನಮ್ಮ ನಾಯಕರು ಕುಮಾರಣ್ಣವರು ಆಗಲೇ ಹೇಳಿದ್ದಾರೆ, ನನಗೆ ಎಲ್ಲ ಕಡೆ ಕೂಡ ನಿಲ್ಲಬೇಕು ಅಂತ ಹೇಳಿ ಕಾರ್ಯಕರ್ತರು ಜನ ಬಯಸ್ತಾ ಇದ್ದಾರೆ. ನಾವು ಯಾವುದೇ ತೀರ್ಮಾನ ತಗೊಂಡಿಲ್ಲ. ಮಾತನಾಡಿದ್ದಕ್ಕೆ ಶರವಣ ಅವರದು ನಿರೀಕ್ಷೆ ಇರೋದು ನಮಗೆ ಲಾಭ, ಆ ನಂತರದ್ದು ಸದ್ಯಕ್ಕೆ ನಮ್ಮ ಆದ್ಯತೆ ಇರೋದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ. ಈ ಮಧ್ಯೆ ಮತ್ತೊಂದು ಡೆವಲಪ್ಮೆಂಟ್ ಇವತ್ತೇ ನಡೆದಿದೆ, ಅದು ಯಾವುದು ಅಂತಂದ್ರೆ JDS ಬೆನ್ನಿಗೆ ನರೇಂದ್ರ ಮೋದಿಯವರನ್ನ BY ವಿಜಯೇಂದ್ರ ಅವರು ಕೂಡ ಭೇಟಿಯಾಗಿದ್ದಾರೆ. BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಧ್ಯಕ್ಷರಾದ ನಂತರ ಮೊದಲ ಭೇಟಿ ಇದು. ಸಂಘಟನೆ ಮತ್ತು ಮೈತ್ರಿಯ ಬಗ್ಗೆ ವಿಜಯೇಂದ್ರ ಅವರಿಗೆ ಮೋದಿಯವರು ಸಲಹೆ ಕೊಟ್ಟಿದ್ದಾರೆ. ಇನ್ನು ಈ ಕಡೆ JDS ನಾಯಕರನ್ನ BY ರಾಘವೇಂದ್ರ ಭೇಟಿಯಾದರು. ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ, ಅಮಿತ್ ಶಾ ಅವರನ್ನ ಕೂಡ ವಿಜಯೇಂದ್ರ ಅವರು ಭೇಟಿಯಾದರು ಅನ್ನೋದು. ಅಮಿತ್ ಶಾ ಅವರನ್ನ ಭೇಟಿಯಾದ ನಂತರ ಕುಮಾರಸ್ವಾಮಿ ಅವರನ್ನ ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಲ್ಲಿಗೆ ಒಂದು ಹಂತದ ಕ್ಲಾರಿಟಿ ಈ ಮೈತ್ರಿಗೆ ಸಂಬಂಧಿಸಿದಂತೆ ಸಿಗ್ತಾ ಇದೆ. ಫೋಟೋಗಳನ್ನು ನೋಡ್ತಾ ಇದ್ದೀರಿ ನೀವು. ಇದು ನರೇಂದ್ರ ಮೋದಿಯವರನ್ನ ವಿಜಯೇಂದ್ರ ಭೇಟಿಯಾಗಿರುವಂಥ ದೃಶ್ಯ ಅಥವಾ ಫೋಟೋ. ಅದಾದ ನಂತರ ಮಾಜಿ ಪ್ರಧಾನಿ ದೇವೇಗೌಡರನ್ನ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅಂದರೆ ವಿಜಯೇಂದ್ರ ಅವರ ಸಹೋದರ ಅವರು ಭೇಟಿಯಾಗಿ ಮಾತುಕತೆ ನಡೆಸಿರೋದು. ಕುಮಾರಸ್ವಾಮಿ ಅವರು ಕೂಡ ಉಪಸ್ಥಿತರಿದ್ದಾರೆ. ನೆಕ್ಸ್ಟು ಈಗ ಒಂದು ಡೆವಲಪ್ಮೆಂಟ್ ಬಗ್ಗೆ ನಾನು ಈಗಾಗಲೇ ಹೇಳ್ತಿದ್ದೆ. ಸೀಟ್ ಶೇರಿಂಗ್ನ ವಿಚಾರ ಅಥವಾ ಸಂಘಟನೆಯ ವಿಚಾರ ಅಂತ ಬಂದರೆ ನರೇಂದ್ರ ಮೋದಿ ಅವರಿಗಿಂತಲೂ ಕೂಡ ಅಮಿತ್ ಶಾ ಅವರ ಮಾತಿಗೆ ಹೆಚ್ಚು ತೂಕ. ಸಂಘಟನೆ, ಸೀಟ್ ಶೇರಿಂಗು ಅಥವಾ ಎಲೆಕ್ಷನ್ ತಂತ್ರಗಾರಿಕೆ ಅಂತ ಬಂದಾಗ ಅಮಿತ್ ಶಾ ಅವರನ್ನ ಕೂಡ ವಿಜಯೇಂದ್ರ ಅವರು ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಆ ಸೀಟ್ ಶೇರಿಂಗು, ಮೈತ್ರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆಯಾಗಿದೆ. ಆ ನಂತರ ಕುಮಾರಸ್ವಾಮಿ ಅವರನ್ನ ಮತ್ತೊಮ್ಮೆ ವಿಜಯೇಂದ್ರ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಲ್ಲಿಗೆ ಎರಡು ಪಕ್ಷಗಳ ನಡುವೆ ನಡೀತಾ ಇರುವಂಥ ಮೈತ್ರಿಯ ಮಾತುಕತೆ ಅದು ಮುಂದಕ್ಕೆ ಹೋಗಿ ಸೀಟ್ ಶೇರಿಂಗು, ವಿಶ್ವಾಸ ಅಥವಾ ಸಮನ್ವಯತೆ ಈ ಹಂತಕ್ಕೆ ಬಂದು ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮಧ್ಯೆ ಕಾಂಗ್ರೆಸ್ ನಾಯಕರು ಮೈತ್ರಿಯ ಬಗ್ಗೆ ವ್ಯಂಗ್ಯವಾಡ್ತಾ ಇದ್ದಾರೆ. ಈ ಮೈತ್ರಿಯ ಬಗ್ಗೆ ಅವ್ರದ್ದೇ ಆದಂಥ ವಿಶ್ಲೇಷಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟ, BJP ಮತ್ತು ಜಾತ್ಯತೀತ ಜನತಾ ದಳ ಎರಡು ಒಂದಾದರೆ ರಾಜಕೀಯ ಚಿತ್ರಣ ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದರೆ ಎರಡೂ ಕೂಡ
ಹಳೆ ಮೈಸೂರು ಭಾಗದಲ್ಲಿ ಜಾತ್ಯತೀತ ಜನತಾ ದಳದ ಪ್ರಾಬಲ್ಯವನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ರೆಸ್ಟ್ ಆಫ್ ಕರ್ನಾಟಕ ಉಳಿದ ಜಾಗ ಏನಿದೆ, ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಥವಾ ಕರಾವಳಿ, ಮಲೆನಾಡು, ಈ ಭಾಗದಲ್ಲಿ ಬಿಜೆಪಿಯ ಅಸ್ತಿತ್ವ ಲೋಕಸಭೆ ಅಂತ ಬಂದಾಗ ಅದನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಎರಡು ಶಕ್ತಿಗಳು ಒಂದಾದಂಥ ಸಂದರ್ಭದಲ್ಲಿ ಅದರ ಲಾಭ ಸಹಜವಾಗಿ ಆಗತ್ತೆ. ಆದರೆ ಆ ಎರಡು ಶಕ್ತಿಗಳು ಯಾವ ರೀತಿ ಒಂದಾಗತ್ತೆ ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಕಾರಣ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು ಒಂದಾಗೋದಕ್ಕೆ ಪ್ರಯತ್ನ ಪಟ್ಟರು ಲೋಕಸಭಾ ಎಲೆಕ್ಷನ್ನಲ್ಲಿ, ಅದಾಗಲಿಲ್ಲ. ಅದು ಹೆಂಗಾಯಿತು ಅಂತಂದರೆ, ನೀವು ಹಾಲಿನೊಂದಿಗೆ ಸಕ್ಕರೆ ಬೆರೆಯುತ್ತೆ, ಹಾಲಿನೊಂದಿಗೆ ಎಣ್ಣೆ ಬೆರೆಯೋದಿಲ್ಲ. ಸೊ ಆ ರೀತಿ ಆಗಿಬಿಡ್ತು ಅದು ಕಾಂಗ್ರೆಸ್ಸು ಮತ್ತು ಜಾತ್ಯತೀತ ಜನತಾ ದಳದ ಮೈತ್ರಿ. ಬಟ್ ಈಗ ಇವರು ನಿರೀಕ್ಷೆ ಇಟ್ಕೊಂಡಿರೋದು ಹಾಲಿನ ಜೊತೆಗೆ ಸಕ್ಕರೆಯ ರೀತಿಯಲ್ಲಿ ಜಾತ್ಯತೀತ ಜನತಾ ದಳ ಮತ್ತು ಬಿ ಜೆ ಪಿ ಒಂದಾಗತ್ತೆ ಅನ್ನೋ ಲೆಕ್ಕಾಚಾರವನ್ನು ಎರಡೂ ಪಕ್ಷಗಳು ಕೂಡ ಇಟ್ಟುಕೊಂಡಿದ್ದಾವೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇದ್ದೀನಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.